ಮಿಸ್ಟರ್ ಶಾರವರೇ, ನೀವು ನಮ್ಮ ಸಿದ್ದರಾಮಯ್ಯನವರ ಮುಂದೆ ಯಾವ ಶಾ ಅಲ್ಲ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಅವರಿಗೆ. ಓಟು ದಲಿತರು, ದಮನಿತರು, ಹಿಂದುಳಿದವರದು, ಆದರೆ ಆಳುವವರು ಮಾತ್ರ ಈ ರಾಜ್ಯದ ಪುರೋಹಿತ ಶಾಹಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳು. ಆರ್ ಎಸ್ ಎಸ್ ಹುಟ್ಟಿದ್ದೇನೆ, ಅದು ಸ್ವಾತಂತ್ರ್ಯದ ವಿರುದ್ಧ. ಆರ್ ಎಸ್ ಎಸ್ ಹುಟ್ಟಿದ್ದೇನೆ ಸಂವಿಧಾನದ ವಿರುದ್ಧ. ಆರ್ ಎಸ್ ಎಸ್ ಹುಟ್ಟಿದ್ದೇನೆ ಈ ದೇಶದ ಬಹುಜನರ ಅಧಿಕಾರವನ್ನ ತಡಿಬೇಕು ಅನ್ನೋದಕ್ಕೆ ಆ ಆರ್ ಎಸ್ ಎಸ್ ಹುಟ್ಟಿದ್ದು. ರಾಜ್ಯಪಾಲರು ಅವರು ಶೋಷಿತ ಸಮುದಾಯಕ್ಕೆ ಸೇರಿದಂಥವರು, ಒಂದು ತಳ ಸಮುದಾಯದಿಂದ ಬಂದಂಥವರು. ಸಿದ್ದರಾಮಯ್ಯನವರು ಅವರು ತಳ ಸಮುದಾಯದಿಂದ, ಶೋಷಿತ ಸಮುದಾಯಗಳಿಂದ ಬಂದಂಥವರು. ಇಲ್ಲಿ ಕೇಂದ್ರ ಮತ್ತು ಇಲ್ಲಿರುವಂಥ ಬಿಜೆಪಿ ಮತ್ತು ಜಾತಿವಾದಿ JDS ಇವರಿಬ್ಬರು ಕುತಂತ್ರ ಮಾಡಿ ಒಂದೇ ಏಟಿಗೆ, ಒಂದು ಕಲ್ಲಿಗೆ ಎರಡು ಪಕ್ಷಿಗಳನ್ನ ಕೊಲ್ಲುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕುತಂತ್ರವನ್ನ ರಾಜ್ಯಪಾಲರು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಶೋಷಿತ ಸಮುದಾಯಗಳ ಪ್ರತಿನಿಧಿಯಾಗಿರುವಂತ ರಾಜ್ಯಪಾಲರನ್ನ ಬಳಸಿಕೊಂಡು ಮತ್ತೊಬ್ಬ ಬಹುಜನರ ನಾಯಕ, ಶೋಷಿತ ಸಮುದಾಯಗಳ ನಾಯಕರಾದಂತ ಸಿದ್ದರಾಮಯ್ಯನವರ ಅಡಿಯುವಂತ ಕೆಲಸಕ್ಕೆ ಈ ಕೇಂದ್ರ ಮತ್ತು ಇಲ್ಲಿನ BJP ಸರ್ಕಾರ ಹೊರಟಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ನಾವು ನಮ್ಮ ನಮ್ಮಲ್ಲೇ ತಂತ್ರಗಳನ್ನ ಮಾಡಿ, ನಮ್ಮ ನಮ್ಮಲ್ಲೇ ಕುತಂತ್ರಗಳನ್ನ ಮಾಡಿ ಅಧಿಕಾರವನ್ನ ಶಾಶ್ವತವಾಗಿ ತಮ್ಮ ಬಳಿ ಇಟ್ಟುಕೊಳ್ಳುವಂತ ಕೆಲಸವನ್ನ ಇವರು ಮಾಡಕ್ ಹೊರಟಿದ್ದಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಶೋಷಿತ ಸಮುದಾಯಗಳು, ಈಗಾಗಲೇ ನಾವು ಅನೇಕ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೇವೆ ಈ ರಾಜ್ಯದಲ್ಲಿ. ಅದಕ್ಕೆ ಅನೇಕ ನಮ್ಮ ಬಂಧುಗಳು, ತಾವೆಲ್ಲರೂ ಕೂಡ ಸಹಕರಿಸಿದರೆ. ಪಂಜಿನ ಮೆರವಣಿಗೆಗಳನ್ನ ನಮ್ಮ ವಿದ್ಯಾರ್ಥಿ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಆ ಪಂಜಿನ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಅದರ ಹಿಂದೆ ಕೂಡ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಕೇಂದ್ರದ ಮೋದಿ ಮತ್ತು ಶಾರ್ ಅವರಿಗೆ ನಾವು ಹೇಳಬೇಕಾಗುತ್ತೆ, ಮಿಸ್ಟರ್ ಶಾರ್ ಅವರೇ, ನೀವು ನಮ್ಮ ಸಿದ್ದರಾಮಯ್ಯನವರ ಮುಂದೆ ಯಾವ ಶಾ ಅಲ್ಲ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಅವರಿಗೆ. ನೀವು ಯಾವ ಶಾನ ಅಲ್ಲ ನೀವು ನಮ್ಮ ಸಿದ್ದರಾಮಯ್ಯನವರ ಮುಂದೆ. ಸಿದ್ದರಾಮಯ್ಯನವರು ಈ ನಾಡಿನ ಒಬ್ಬ ಪರಿಶುದ್ಧವಾದ, ಕಳಂಕರಹಿತವಾದಂತಹ ಒಬ್ಬ ಜನನಾಯಕ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ಸಿನಲ್ಲೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಒಂದು ಪಕ್ಷ ಅದು. ಅದರಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಸದಾ ಅದು ಜನರ, ಶೋಷಿತ ಸಮುದಾಯಗಳ ಪರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಂವಿಧಾನವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾರ್ಲಿಮೆಂಟಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ದಾರೆ ನಮ್ಮ ಎಲ್ಲ ನಮ್ಮ ಜನಪ್ರತಿನಿಧಿಗಳಾದಂತ ಲೋಕಸಭಾ ಸದಸ್ಯರು. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಮೋದಿ ಅವರೇ, ನಿಮ್ಮ PMO ಆಫೀಸ್ನಲ್ಲಿ, ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ, ನಿಮ್ಮ ಸಚಿವಾಲಯದಲ್ಲಿ ಎಷ್ಟು ಮಂದಿ ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, ದಲಿತರು ಇದ್ದಾರೆ ಅಂತ ಕೇಳಿದ್ರೆ ಅವರ ಹತ್ರ ಲೆಕ್ಕ ಇಲ್ಲ, ಅವರ ಹತ್ರ ಲೆಕ್ಕನೇ ಇಲ್ಲ. ಯಾಕಂದ್ರೆ ಓಟು ನಮ್ಮದು, ಓಟು ಬಹುಜನರದು, ಓಟು ದಲಿತರು, ದಮನಿತರು, ಹಿಂದುಳಿದವರದು, ಆದರೆ ಆಳುವವರು ಮಾತ್ರ ಈ ರಾಜ್ಯದ ಪುರೋಹಿತ ಶಾಹಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳು. ಆರ್ ಎಸ್ ಎಸ್ ಯಾಕೆ ಹುಟ್ಟಿತು? ಆರ್ ಎಸ್ ಎಸ್ ಹುಟ್ಟಿದ್ದೇನೆ ಅದು ಸ್ವಾತಂತ್ರ್ಯದ ವಿರುದ್ಧ. ಆರ್ ಎಸ್ ಎಸ್ ಹುಟ್ಟಿದ್ದೇನೆ ಸಂವಿಧಾನದ ವಿರುದ್ಧ. ಆರ್ ಎಸ್ ಎಸ್ ಹುಟ್ಟಿದ್ದೇನೆ ಈ ದೇಶದ ಬಹುಜನರ ಅಧಿಕಾರವನ್ನ ತಡಿಬೇಕು ಅನ್ನೋದಕ್ಕೆ ಆ ಆರ್ ಎಸ್ ಎಸ್ ಹುಟ್ಟಿದ್ದು. ನಾನು ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಮಾಡ್ತೇನೆ,
ನಿಮ್ಮ ಮಕ್ಕಳನ್ನ ವಿಶ್ವ ಹಿಂದೂ ಪರಿಷತ್ತಿಗೆ, ನಿಮ್ಮ ಮಕ್ಕಳನ್ನ ಬಜರಂಗ ದಳಕ್ಕೆ, ನಿಮ್ಮ ಮಕ್ಕಳನ್ನ ಶ್ರೀರಾಮ ಸೇನೆಗೆ ಕಳಿಸ್ಬೇಡಿ. ಒಡೆದಾಡೋದಕ್ಕೆ ನಾವು, ಜೈಲ್ಗೆ ಹೋಗೋದಕ್ಕೆ ನಾವು, ಅಧಿಕಾರ ಅನುಭವಿಸೋದಕ್ಕೆ ಅವರು. ನಮ್ಮ ಯುವಕರು ಎಲ್ಲರೂ ಕೂಡ ಇವತ್ತು ಈ ಸಿದ್ಧಾಂತಕ್ಕೆ ಬಲಿಯಾಗಿ ನಮ್ಮತನವನ್ನ ನಾವು ಮರೀತಾ ಇದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನವರ ಅಧಿಕಾರ ಬಂದ ತಕ್ಷಣವೇ ಮೊಟ್ಟ ಮೊದಲ ತೆಗೆದುಕೊಂಡಂತ ನಿರ್ಣಯ, ಯಾರು ಹಸುವಿನಿಂದ ನನ್ನ ರಾಜ್ಯದಲ್ಲಿ ಇರಬಾರದು, ಅನ್ನಭಾಗ್ಯದಾತ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ಭಾಗ್ಯವನ್ನ ಕೊಟ್ಟಂತವರು ಇವತ್ತು ಇದೇ ಬಿಜೆಪಿ ಅವರು. ಭಾಗ್ಯಗಳನ್ನ ವಿರೋಧ ಮಾಡಿದ್ರು, ಭಾಗ್ಯಗಳ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ರು, ಗ್ಯಾರಂಟಿಗಳ ವಿರುದ್ಧ ಅತ್ಯಂತ ಕೇವಲವಾಗಿ ಮಾತಾಡಿದಂಥವ್ರು ಇವರು. ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತು ದಲಿತ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಅವಕಾಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಬಂಧುಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಯಾರು ಇಲ್ಲಿ ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದಿದ್ದೇವೆ, ನಾವು ಇವತ್ತು ಸಿದ್ದರಾಮಯ್ಯನವರ ಬೆನ್ನಿಗೆ ನಾವು ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತೋರಿಸ್ಬೇಕಾಗತ್ತೆ ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಈ ನೀತಿ ಕೆಟ್ಟ ಅವರ ಈ ತೀರ್ಮಾನಗಳನ್ನ ನಾವು ವಿರೋಧಿಸಬೇಕಾಗತ್ತೆ. ಹಳ್ಳಿಗಳಲ್ಲಿ ನಮ್ಮ ಶಕ್ತಿಯನ್ನ ನಾವು ತೋರಿಸ್ಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾಡಿನ ಉದ್ದಗಲಕ್ಕೂ ಬಂದಿರುವಂಥ ನನ್ನ ಎಲ್ಲ ಬಂಧುಗಳು ಕೂಡ, ನಾವು ನಮ್ಮ ನಾಯಕನನ್ನು ಸಾಮಾಜಿಕ ನಾಯಕತ್ವವನ್ನು ಉಳಿಸಬೇಕು, ನಮ್ಮ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಬೇಕು, ಈ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನನ್ನ ಸತ್ತ ನಂತರ ನಾನು ಮತ್ತೆ ಬದುಕಿ ಬರುತ್ತೇನೆ, ಅದು ಸಂವಿಧಾನದ ಮೂಲಕ ಬರುತ್ತೇನೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅವರ ಸಂವಿಧಾನದ ಆಶಯದಂತೆ ಇವತ್ತು ಸಿದ್ದರಾಮಯ್ಯನವರು ಈ ನಾಡಿನಲ್ಲಿ ರಾಜ್ಯಾಧಿಕಾರವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದಂತಹ ಈ ಪಕ್ಷಗಳು, ನಾನು ಕಳೆದ ಬಾರಿ ಹೇಳಿದ್ದೆ ಅನ್ನ ಅಳಿಸಿತ್ತು, ನಾಯಿ ಹಸಿದಿತ್ತು. ಈ ಅಳಿಸಿದಂಥ ಅನ್ನ ಅಳಿಸಿದಂಥ ಬಿಜೆಪಿ ಮತ್ತು ಈಗೇನು ನಾಯಿ ಏನಿತ್ತು, ಆ ಹಸಿದ ಅನ್ನ ಮತ್ತು ಅಳಿಸಿದ ಅನ್ನವನ್ನು ಮತ್ತು ಹಸಿದ ಒಂದು ಅನ್ನವನ್ನು ತಿನ್ನಕ್ಕೆ ಕಾದು ನಿಂತ ಈ JDS ಪಕ್ಷ, ಈ ಎರಡು ಕೂಡ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಬಹುದೊಡ್ಡ ಪಿತೂರಿಯನ್ನು ನಡೀತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ರಾಜ್ಯದ ರಾಜ್ಯಾಧಿಕಾರದ ಕಡೆಗೆ ನಮ್ಮ ನಾಯಕರನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡಬೇಕು.